ನಾನು ಏಳನೇ ತಿಂಗಳು ಏಳನೇ ತಾರೀಕು 2023 2023-24 ಸಾಲಿನ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ, ಇಲ್ಲೂ ಕೂಡ ಮಂಡನೆ ಆಗಿದೆ. ಈ ಮನೆಯಲ್ಲಿ ಕೂಡ ಇದು ಸಹಜವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷದಲ್ಲಿ ಹಿಂದಿನ ಸರ್ಕಾರದವರು ಕೂಡ ಒಂದು ಮಂಡಿಸಿದರು ಫೆಬ್ರವರಿ ತಿಂಗಳಲ್ಲಿ. ಈ ಆಯವ್ಯಯ ಅವರು ಮಂಡಿಸಿದ್ದದು ಚುನಾವಣೆ ಒಂದೆರಡು ತಿಂಗಳು ಮುಂಚಿತವಾಗಿ ಮಂಡಿಸಿದ್ರು. ಅದು ಇಡೀ ವರ್ಷಕ್ಕೆ ಬಜೆಟ್ ಆದರೂ ಕೂಡ ಲೇಖಾನುದಾನ ತಗೊಂಡಿದ್ರು. ನಾಲ್ಕು ತಿಂಗಳಿಗೆ ಮಾತ್ರ ಖರ್ಚು ಮಾಡೋಕ್ಕೆ ಸದನದ ಒಪ್ಪಿಗೆಯನ್ನು ಪಡ್ಕೊಂಡಿದ್ರು. ಆದರೆ ಇಡೀ ವರ್ಷಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆಗ ನಮ್ಮ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಗೆದ್ದ ಮೇಲೆ ಸಹಜವಾಗಿ ಹೊಸ ಆಯವ್ಯಯವನ್ನು ಮಂಡಿಸಬೇಕಾಗ್ತದೆ. ನಮ್ಮ ಪಕ್ಷದ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು, ಜನರ ಆಶೋತ್ತರಗಳು, ಸರ್ಕಾರದ ನಿಲುವು, ನೀತಿ, ಇದಕ್ಕೆ ಅನುಗುಣವಾಗಿ ಒಂದು ಆಯವ್ಯಯವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದರಂತೆ ಏಳನೇ ತಾರೀಕು ನಾನು ಜುಲೈ 7ನೇ ತಾರೀಕು ಬಜೆಟನ್ನು ಮಂಡಿಸಿದ್ದೀನಿ. ಈ ಬಜೆಟ್ ಮೇಲೆ ಇದು ಬಜೆಟ್ ಸೆಷನ್, ಬಜೆಟ್ ಮಾಡಿಸ್ಲಿಕ್ಕೋಸ್ಕರನೇ ಸೆಷನ್. ಯಾಕಂತಂದರೆ ನಮ್ಮ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂಸದೀಯ ವ್ಯವಸ್ಥೆಯಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪ್ರಬಲವಾದಂಥ ವಿರೋಧ ಪಕ್ಷನೂ ಕೂಡ ಇರಬೇಕಾಗ್ತದೆ. ಅವರು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ, ಸರ್ಕಾರದ ಗಮನ ಸೆಳೀಬೇಕಾಗ್ತದೆ, ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಕೆಲಸ. ಈಗ BJPಯವರು ಮತ್ತು JDSನವರು ಇಬ್ಬರೂ ಬೈಕಾಟ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ ವಿರೋಧ ಪಕ್ಷದವರು ಗೈರು ಆಗಿರ್ತಕ್ಕಂಥ ಸದನಕ್ಕೆ ಉತ್ತರ ಕೊಡ್ತಾ ಇರತಕ್ಕಂಥದ್ದು ಇದೇ ಮೊದಲು. ನಾನು 14 ಬಜೆಟ್ಗಳು ಮಂಡಿಸಿದ್ದೀನಿ. 13 ಬಜೆಟ್ ಮೇಲೆ ಚರ್ಚೆ ಮೇಲೆ ಉತ್ತರ ಕೊಡುವಾಗ ಯಾವತ್ತೂ ಕೂಡ ಈ ಥರ ಆಗಿರಲಿಲ್ಲ. ಇದು ಅವರ ಜನವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, BJPಯವ್ರದ್ದು ಮತ್ತು JDSನವ್ರದ್ದು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ವಿರೋಧ ಪಕ್ಷದವರು ಟೀಕೆ ಮಾಡೋದು, ವಿರೋಧ ಮಾಡ್ತಕ್ಕಂಥದ್ದು ಅವ್ರ ಹಕ್ಕು, ಮಾಡಬೇಡಿ ಅಂತ ಹೇಳಲ್ಲ.
ಪ್ರತಿಭಟನೆ ಮಾಡತಕ್ಕಂಥದ್ದು, ಬಾವಿ ಇಳಿತಕ್ಕಂಥದ್ದು, ಸಭಾಪತಿಗಳ ಗಮನ ಸೆಳೀತಕ್ಕಂಥದ್ದು, ಸರ್ಕಾರದ ಗಮನ ಸೆಳೀತಕ್ಕಂಥದ್ದು, ಇವೆಲ್ಲವೂ ಕೂಡ ಅದಕ್ಕೆ ಅವ್ರ ಹಕ್ಕುಗಳಿದೆ. ವಿಧಾನಸಭೆಯಲ್ಲಿ ಅವರು ನಡ್ಕೊಂಡಂಥ ರೀತಿಯಿಂದ ಕೆಲವ್ರನ್ನ ಅಮಾನತ್ ಮಾಡಿದ್ದಾರೆ, ಈ ಸದನ ಮುಗಿಯೋರಿಗೆ ಅಮಾನತ್ ಮಾಡಿದ್ದಾರೆ. ಯಾಕಂತಂದರೆ ಭಾಳ ಅನ್ರೂಲಿ ಬಿಹೇವಿಯರ್, ಅನಾಗರಿಕವಾದಂಥ ವರ್ತನೆ ಮಾಡಿದರು. ಡೆಪ್ಟಿ ಸ್ಪೀಕರ್ ವಾಸ್ ಇನ್ ದಿ ಚೇರ್, ಅವ್ರ ಮೇಲೆ ಪತ್ರಿಕೆಗಳನ್ನು ಹರಿದು ಮುಖಕ್ಕೆ ಸೀತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಆ ಮಾರ್ಷಲ್ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಭಾಳ ಅನಾಗರಿಕವಾದಂಥ ವರ್ತನೆ ಮಾಡಿದ್ರು. ಅದಕ್ಕೋಸ್ಕರ ಸ್ಪೀಕರ್ ಅವರು 10 ಜನರನ್ನು ಅಮಾನತ್ ಮಾಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಹಕ್ಕನ್ನು ಚಲಾಯಿಸಿ ಮಾಡಿದ್ದಾರೆ. ಇಲ್ಲದೆ ಹೋದರೆ ಒಂದು ಡಿಸಿಪ್ಲಿನ್ ಇರಬೇಕಲ್ಲ, ನಾವೇ ಮಾಡ್ಕೊಂಡಂಥ ನಿಯಮಾವಳಿಗಳ ಮೂಲಕ ಅವ್ರಿಗೆ ಅಧಿಕಾರ ಇದೆ, ಮಾಡಿದ್ದಾರೆ. ಉಳಿದವ್ರು ಬರ್ಬೋದಕ್ಕಾಗಿತ್ತು, ಅಸೆಂಬ್ಲಿಗೆ ಕೌನ್ಸಿಲ್ ಬರ್ಬೋದು, ಇಲ್ಲೇನಾಗಿರಲಿಲ್ಲ.